ನಗರದ ಪುರಸಭೆ ಕಾರ್ಯಾಲಯದಲ್ಲಿ ಕೋವಿಡ್ ಲಸಿಕೆಯನ್ನು ನೀಡುತ್ತಿದ್ದು, ಸಾರ್ವಜನಿಕರು ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ಬಂದು ಲಸಿಕೆ ಪಡೆಯಬೇಕು ಎಂದು ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್ ಹೇಳಿದರು. ಅವರು ಇಂದು ಪುರಸಭೆ ಕಾರ್ಯಾಲಯದಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆ ಕೇಂದ್ರದಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದರಿಂದ ಹುಕ್ಕೇರಿ ನಗರದಲ್ಲಿ ವಾಸಿಸುವವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಪುರಸಭೆ ಕಾರ್ಯಾಲಯದಲ್ಲಿ ಲಸಿಕೆ ನೀಡುತ್ತಿದ್ದು, ಸಾರ್ವಜನಿಕರು ಸಾಮಾಜಿಕ ಅಂತರದಿಂದ ಲಸಿಕೆ ಪಡೆಯಬೇಕು ಎಂದರು. ಲಸಿಕೆಯನ್ನು ಪಡೆದ ಮಹಿಳೆ ಸ್ಮಿತಾ ಕತ್ತಿ ಮಾತನಾಡಿ, ನಗರದ ಮಧ್ಯಭಾಗದ ಪುರಸಭೆ ಕಚೇರಿಯಲ್ಲಿ ಲಸಿಕೆ ನೀಡುತ್ತಿರುವುದರಿಂದ ಅಂಗವಿಕಲ ಮತ್ತು ವೃದ್ಧರಿಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಸದಸ್ಯರಾದ ಸದಾಶಿವ್ ಕರಕಗೋಳ್, ಡಾಲಾಯತ್ ಉಪಸ್ಥಿತರಿದ್ದರು. ಆರೋಗ್ಯ ಸಿಬ್ಬಂದಿ ಸಂತೋಷ್ ಕಟಗೇರಿ ನೇತೃತ್ವದಲ್ಲಿ ಲಸಿಕೆ ನೀಡಲಾಯಿತು. ಹಾಕೊಂಡಿದ್ದೀವಿ ಮತ್ತು ಹುಕ್ಕೇರಿ ಪಂಚಾಯತಿದವ್ರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪಂಚಾಯತಿ ಅಧ್ಯಕ್ಷ ಇದ್ದವರ ಡಾಪ ಸರ್ಗಳಿಗೆ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಜನಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಬಗ್ಗೆ ಎಲ್ಲರೂ ಜನರಿಗೆ ಅನುಕೂಲಕ್ಕಾಗಿ ಹುಕ್ಕೇರಿ ನಗರಸಭೆಯಲ್ಲಿ ಕೋವಿಡ್ ಲಸಿಕೆಯನ್ನು ಕಾರ್ಯಕ್ರಮ ಚಾಲು ಮಾಡಿದ್ದೇವೆ. ಈ ಸಾರ್ವಜನಿಕರು ಹುಕ್ಕೇರಿ ನಗರ ಎಲ್ಲ ಸಾರ್ವಜನಿಕರು ಅನುಕೂಲ ತಗೋಬೇಕು.